ಅದರಲ್ಲಿ ಮೂರು ಮುಖ್ಯಮಂತ್ರಿಗಳ ಹೆಸರಿತ್ತು, ಸುಮಾರು ಮಂತ್ರಿಗಳು ಎಂ ಎಲ್ ಎಗಳು ಇವರೆಲ್ಲ ಹೆಸರಿತ್ತು. ಅಂದು ಅಧಿಕಾರದಲ್ಲಿದ್ದವರು ವರದಿಯನ್ನ ಜಾರಿಗೆ ತರಲಿಲ್ಲ. ಆವಾಗ ವಿರೋಧ ಪಕ್ಷದಲ್ಲಿದ್ದವರು ಒಂದು ಘೋಷಣೆ ಮಾಡ್ತಾರೆ, ನೀವು ಇದನ್ನ ಜಾರಿಗೆ ತರದೇ ಇದ್ರೆ ನಮ್ಮ ಪ್ರತಿಭಟನೆ ಮಾಡ್ತೇವೆ ಅಂತ. ಪ್ರತಿಭಟನೆ ಕೂಡ ಮಾಡಿದ್ರು, ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ರು. ಆದ್ರೆ ಮತ್ತು ಅವರ ಆಡಳಿತಕ್ಕಿದ್ದವರು ಅದನ್ನು ಜಾರಿಗೆ ತರಲಿಲ್ಲ. ಕೆಲವು ವರ್ಷದ ನಂತರ ಆ ಅಂದು ವಿರೋಧ ಪಕ್ಷದಲ್ಲಿದ್ದವರು ಆಡಳಿತಕ್ಕೆ ಬರ್ತಾರೆ, 5 ವರ್ಷ ಆಡಳಿತ ಇದ್ದರು, ಅವರು ಅದನ್ನು ಜಾರಿಗೆ ತರಲಿಲ್ಲ. ಇದು ಯಾವ ರಾಜನೀತಿ? ಅದನ್ನ ಆಡಳಿತಕ್ಕೆ ಆಡಳಿತಕ್ಕೆ ತರಬೇಕಾದಂತ ಅಗತ್ಯ ಇದ್ದರೆ ನೀವು ಯಾಕೆ ಪ್ರತಿಭಟನೆ ಮಾಡಿದ್ರ? ತದನಂತರ ಅಧಿಕಾರಕ್ಕೆ ಬಂದಂತಹ ರಾಜಕೀಯ ಪಕ್ಷ ಲೋಕಾಯುಕ್ತಕ್ಕೆ ಇದ್ದ ಎರಡೇ ಎರಡು ಅಧಿಕಾರದಲ್ಲಿ ಒಂದು ಅಧಿಕಾರ ಉಂಟು, ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವ ಅಧಿಕಾರದ ಅಧಿಕಾರದ ಅಧಿಕಾರವನ್ನು ಕಿತ್ಕೊಂಡ್ಬಿಟ್ಟು. ಆವಾಗ ವಿರೋಧ ಪಕ್ಷದಲ್ಲಿದ್ದವರು ಹೇಳ್ತಾರೆ, ನಾವು ಅಧಿಕಾರಕ್ಕೆ ಬಂದ್ರೆ 24 ಗಂಟೆಯಲ್ಲಿ ACP ಬಂದ್ ಮಾಡಿಬಿಡ್ತೇವೆ ಅಂತ. ಅವರು ಚುನಾವಣಾ ಪ್ರಣಾಳಿಕೆಯಲ್ಲಿ ಅಂತಾರೆ, ನಾವು ಅಧಿಕಾರಕ್ಕೆ ಬಂದ್ರೆ 24 ಗಂಟೆಯಲ್ಲಿ ಬಂದ್ ಮಾಡಿಬಿಡ್ತೇನೆ ಅಂತ. ಅವರು ಮತ್ತೆ ಅಧಿಕಾರಕ್ಕೆ ಬರ್ತಾರೆ, 24 ಗಂಟೆ ಅಲ್ಲ 24 ತಿಂಗಳು ಒಬ್ಬರು ಮುಖ್ಯಮಂತ್ರಿ ಅಧಿಕಾರಿ ಇಲ್ಲದಿದ್ರು ಕೂಡ ಅವರು ಆ ACP ಬಂದ್ ಮಾಡಿಲ್ಲ. ತದನಂತರ ಕೋರ್ಟ್ನವರು ಅದನ್ನು ಬಂದ್ ಮಾಡ್ತಾರೆ ACP. ಆವಾಗ ಅಂದು ಮುಖ್ಯಮಂತ್ರಿ ಆಗಿದ್ದವರು ಹೇಳ್ತಾರೆ, ನಾವು ಲೋಕಾಯುಕ್ತಕ್ಕೆ ಹೆಚ್ಚಿನ ಅಧಿಕಾರ ಕೊಟ್ಟಿವೆ. ಇದು ರಾಜಕೀಯ ಅಲ್ಲ, ಮತದಾರರನ್ನು ಮಂಕು ಮಾಡುವ ಪ್ರಯತ್ನ ಬಂದರೆ. ನಾನು ಯಾವ ರಾಜಕೀಯ ಪಕ್ಷಕ್ಕೂ ಸೇರಿದವರಲ್ಲ. ಪ್ರಜಾಪ್ರಭುತ್ವದಲ್ಲಿ ರಾಜಕೀಯದ ಅಗತ್ಯ ಬಹಳಷ್ಟು ಇದೆ, ಆದರೆ ರಾಜಕೀಯ ಒಂದು ವೃತ್ತಿ ಆಗ ಒಂದು ಸೇವೆ ಆಗ. ವಿಸ್ತಾರ ನ್ಯೂಸ್, ನಿಖರ ಜನಪರ.